ಮೂರಕಾಯ ದೊರೆಯೇ ನಿನಗೆ ಎನ್ನಿಂತ ಮಮತಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯವ್ರೆ ಜೊತೆಗಾರ ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯ್ಕ ನೀನಾಗೂ ನಿನಗುಂಟು ನಾನಾ ವೇಷ ನಿನ ಮಾತೆ ಗಂಟ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಪಡೆದೆ ಸಂದೇಶ ನನ್ನ ಹೆಸರು ಸಿಂಗ್ರಯ್ಯ ಅಂತ ನಾನು ಗ್ರಾಮ ಪಂಚಾಯತಿಲಿ ಈ ಸಾರಿ ಅಧ್ಯಕ್ಷನಾಗಿದ್ದೀನಿ ನಮ್ಮ ಊರಿನವರು ಭಾರಿ ಬೆಂಬಲ ಕೊಟ್ಟು ನನಗೆ ಸಹಕಾರ ಕೊಟ್ಟವ್ರೆ ಸಹಕಾರ ಕೊಟ್ಟ ದೆಸೆಯಿಂದ ನಮ್ಮ ನಾನು ಆಯ್ಕೆಯಾದೆ ಆಯ್ಕೆಯಾಗಿ ಪಂಚಾಯತಿಗೆ ಹೋದೆ ಪಂಚಾಯತಿಗೆ ಹೋದಾಗ ಅಲ್ಲಿ ಸದಸ್ಯರೆಲ್ಲ ಸೇರಿಕೊಂಡು ನನ್ನ ಅಧ್ಯಕ್ಷನಾಗಿ ಚುನಾಯಿಸಿದರು ನೀವು ಮುಂಚೆ ಒಂದು ಸಾರಿ ಸದಸ್ಯರಾಗಿದ್ರ ಮೊದಲೇ ಒಂದು ಸಾರಿ ಸದಸ್ಯ ಆಗಿದೆ ಅವಾಗ ಏನೇನು ಕೆಲಸ ಮಾಡಿಸಿದ್ರು ಊರಿಗೆ ಊರಿಗೆ ಸಣ್ಣ ಪುಟ್ಟ ಏನೇನು ಇರ್ತವೆ ಹೀಗೆ ನಮ್ಮ ಪಂಚಾಯತಿ ಇದರಿಂದ ಬರೋದನ್ನೆಲ್ಲ ನಾವು ಬಳಸ್ಕೊಂಡು ಊರಿಗೆ ಅಭಿವೃದ್ಧಿ ಮಾಡೋಕ್ಕೆ ಇವಾಗ ಅಧ್ಯಕ್ಷರಾಗಿದ್ದೀರಲ್ಲ ನಿಮ್ಮೂರಲ್ಲಿ ಏನಾದರೂ ಕುಡಿಯೋ ನೀರಿನ ಘಟಕ ಅವೆಲ್ಲ ಸ್ಥಾಪನೆ ಮಾಡಿದ್ದೀರಾ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಈಗ ಈಗ ಅಲ್ಲೇ ಜಲ್ ಜೀವನ್ ಮಿಷನ್ ಇವೆಲ್ಲ ವ್ಯವಸ್ಥೆ ಮಾಡಿ ಕೆಲಸ ಬೇರೆ ಏನು ಸಮಸ್ಯೆ ಇದೆ ಸರ್ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಸದ್ಯಕ್ಕೆ ಈ ರಸ್ತೆ ಸಮಸ್ಯೆಗಳು ಮಾಮೂಲಿ ಇದ್ದೇ ಇರ್ತವೆ ಚರಂಡಿ ಇವೆಲ್ಲ ವ್ಯವಸ್ಥಿತವಾಗಿ ಮಾಡಿದ್ದೀವಿ ಪಿ ಡಿ ಓ ಅವರು ನಿಮ್ಮ ಸಂಬಂಧ ಆಗಿದೆ ಪಿ ಡಿ ಓ ನಮಗೆ ಹೊಂದಾಣಿಕೆ ಅವರೇ ಏನು ಅವರಲ್ಲಿ ಇದಿಲ್ಲ ಸ್ಪಂದಿಸ್ತಾರೆ ಏನೇ ಕೆಲಸ ಹೇಳಿದ್ರು ಯಾವ ಕೆಲಸ ಹೇಳಿದ್ರು ನಮಗೆ ಸ್ಪಂದಿಸ್ತಾರೆ ಸ್ಪಂದಿಸ್ತಾರೆ ಆಮೇಲೆ ಕೊರೋನಾ ಮಹಾಮಾರಿ ಬಂದಿದ್ದಾಗ ಏನೇನು ಸಹಕಾರ ಕೊಟ್ಟಿದ್ರ ಜನಗಳಿಗೆ ಜನಗಳಿಗೆ ಏನೇನು ಬೇಕೋ ವ್ಯವಸ್ಥಿತವಾಗಿ ಡಾಕ್ಟರ್ ವ್ಯವಸ್ಥೆ ಈ ನರ್ಸ್ಗಳು ಬಂದು ಈ ಮಾಸ್ಕ್ ಸ್ಯಾನಿಟೈಸರ್ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಕಿಟ್ ಯಾರಿಗನ ಕೊಟ್ಟಿದ್ರ ಬಡವರ ಬಗ್ಗರಿಗೆ ಕೊಟ್ಟಿದ್ದೀವಿ ಆಹಾರ ಕಿಟ್ ಯಾರಿಗೆ ಕೊಟ್ಟಿದ್ರ ಸರ್ ಸರ್ ಇದು ಈ ಅಂಗನವಾಡಿಯಲ್ಲಿ ಕರೆಸಿ ಅಂಗನವಾಡಿ ಮುಖಾಂತರ ಕೆಲವರಿಗೆ ಗುರುತಿಸಿ ಕೊಟ್ಟಿದ್ದೀವಿ ಹೌದಾ ಬೇರೆ ಏನು ಸಮಸ್ಯೆ ಇಲ್ಲ ನಿಮ್ಮ ಗ್ರಾಮದಲ್ಲಿ ಏನು ಸಮಸ್ಯೆ ಇಲ್ಲ ಮುಂದೆ ನೀವು ಏನು ಮಾಡಬೇಕು ಅಂತ ಇದ್ದೀರ ನಿಮ್ಮ ಗ್ರಾಮಕ್ಕೆ ಇಡೀ ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಕರೋನಾ ಮುಕ್ತ ಗ್ರಾಮ ಮಾಡಬೇಕು ಅನ್ನೋದು ನಮ್ಮ ವಾಹಿನಿ ಮೂಲಕ ಜನಗಳು ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ ಯಾವ ರೀತಿ ಮಾಸ್ಕ್ ಹಾಕೇಳಿ ಅಂತರ ಕಾಪಾಡಿ ಇವೆಲ್ಲ ತಿಳುವಳಿಕೆ ಕೊಡ್ತಾ ಇದ್ದೀವಿ ಮೀಟಿಂಗ್ ಕರೆದು ಇಲ್ಲಿ ಗ್ರಾಮ ಸಭೆಗಳಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದೀವಿ ಅಂಗನವಾಡಿ ಕೇಂದ್ರದಲ್ಲಿ ಅವ್ರಿಗೆಲ್ಲ ಇದು ಮಾಡಿ ನೀವು ಎಲ್ಕ ಇದು ಮಾಡಿ ಆಶಾ ಕಾರ್ಯಕರ್ತರು ಎಲ್ಕ ಇದು ಮಾಡ್ತಾ ಇದ್ದೀವಿ ತಿಳುವಳಿಕೆ ಕೊಡ್ತಾ ಇದ್ದೀವಿ